ಕರ್ನಾಟಕ ಟಿವಿಗೆ ಸ್ವಾಗತ. ನಾವು ಸೇವಿಸುವ ಆಹಾರದಿಂದಲೋ, ವಾತಾವರಣದಿಂದಲೋ, ಅಥವಾ ನಾವು ಬಳಸುವ ನೀರಿನಿಂದಲೋ ನಮ್ಮ ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗುತ್ತೆ. ಯಾವ ಶ್ಯಾಂಪೂ ಎಣ್ಣೆ ಬಳಸಿದ್ರೂ ಅದು ಕಂಟ್ರೋಲಿಗೆ ಬರಲ್ಲ. ಕೆಮಿಕಲ್ ಯುಕ್ತ ಶ್ಯಾಂಪೂ ಬಳಸಿದ್ರೆ ಕೂದಲು ಬರುವುದಕ್ಕಿಂತ ಉದುರೋದೇ ಹೆಚ್ಚು. ಹಾಗಾಗಿ ಅಂಥ ಸಮಸ್ಯೆಗೆ ಇಂದು ಪರಿಹಾರವಾಗಿ ನಾವು ಒಂದು ಎಣ್ಣೆಯ ರೆಸಿಪಿಯನ್ನ ತಂದಿದ್ದೇವೆ. ಯಾವುದು ಆ ಹೇರ್ ಆಯಿಲ್ ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವತ್ತು ನಾವು ಕಲೋಂಜಿ ಹೇರ್ ಆಯಿಲ್ ಮಾಡುವ ರೀತಿ ಮತ್ತು ಅದನ್ನು ಯಾವಾಗ ಬಳಸಬೇಕು ಅನ್ನೋದನ್ನು ಹೇಳಿಕೊಡಲಿದ್ದೇವೆ. ಕಲೋಂಜಿ ಕಪ್ಪು ಎಳ್ಳಿನ ರೀತಿ ಇರುತ್ತೆ. ಇದನ್ನು ಕೆಲವು ತಿಂಡಿಗಳಲ್ಲೂ ಬಳಸ್ತಾರೆ. ಕಿರಾಣಿ ಅಂಗಡಿಗಳಲ್ಲಿ ಸುಲಭವಾಗಿ ಈ ವಸ್ತು ಸಿಗುತ್ತೆ. ಒಂದು ಕಪ್ ತೆಂಗಿನ ಎಣ್ಣೆಗೆ 2 ಸ್ಪೂನ್ ಕಲೋಂಜಿ ಸೇರಿಸಿ ಒಂದು ಗಾಜಿನ ಬಾಟಲಿಗೆ ತುಂಬಿಸಿಡಿ. 1 ತಿಂಗಳು ಇದನ್ನು ಬಿಸಿಲಿನಲ್ಲೇ ಇಡಬೇಕು ಮತ್ತು 2 ದಿನಕ್ಕೊಮ್ಮೆ ಈ ಗಾಜಿನ ಡಬ್ಬದಲ್ಲಿರುವ ಕಲೋಂಜಿ ಮತ್ತು ಎಣ್ಣೆಯನ್ನು ಸ್ಪೂನಿನಿಂದ ಕದಡುತ್ತಿರಿ. ಹೀಗೆ ಮಾಡಿದರೆ ಕಲೋಂಜಿ ತೆಂಗಿನ ಎಣ್ಣೆಯಲ್ಲಿ ಸೇರಿ ಕಲೋಂಜಿ ಎಣ್ಣೆ ತಯಾರಾಗುತ್ತೆ. ಎಣ್ಣೆಯ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಈ ಎಣ್ಣೆಯನ್ನು ರಾತ್ರಿ ಮಲಗುವ ಮುನ್ನ 2 ಸ್ಪೂನ್ ತೆಗೆದುಕೊಂಡು ಕೊಂಚ ಬಿಸಿ ಮಾಡಿ ಆರಿಸಿ ಹೇರ್ ಮಸಾಜ್ ಮಾಡಿಕೊಂಡು ಮಲಗಿ. ಮಾರನೇ ದಿನ ತಲೆ ಸ್ನಾನ ಮಾಡಿ. ತಲೆ ಸ್ನಾನ ಮಾಡುವಾಗ ಕೆಮಿಕಲ್ ಯುಕ್ತ ಶ್ಯಾಂಪೂ ಬದಲು ಶೀಗೆಕಾಯಿ ಬಳಸಿದರೆ ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Thank you.